ಭೂಮಿಕಾ, ಏನ್ ಹೇಳ್ತೀಯ ಮಾ ದರ್ಶನ್ ಸರ್ಗೆ? ತುಂಬಾ ಖುಷಿ ಆಗುತ್ತೆ ಶಿಕ್ಷಣ ಬಗ್ಗೆ ಮಾತಾಡಲು, ಒಂಥರ ಹೆಮ್ಮೆ ಅನ್ಸುತ್ತೆ. ದರ್ಶನ್ ಸರ್ ಅಂದ್ರೆ ನಮಗೆ ಒಂದು ಒಳ್ಳೆ ಖುಷಿ ತರ ಅಂತ ವಿಚಾರ. ಅವ್ರು ಫಿಲಮ್ಗಳಲ್ಲಿ ಎಲ್ಲ ಯಾರಿಗೋ ಎಲ್ಲರಿಗೂ ಒಂಥರ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಒಳ್ಳೆ ಮೆಸೇಜ್ ತರೋಂಥ ಅವರು ಒಳ್ಳೊಳ್ಳೆ ಫಿಲಮ್ಗಳನ್ನು ತೆಗ್ದಿದ್ದಾರೆ. ಅವರು ಅಂತ ದೊಡ್ಡ ಕಲಾವಿದರು, ಅವರ ಫಿಲಮ್ಗಳು ಸಖತ್ ಚೆನ್ನಾಗಿದ್ದಾವೆ. ದಾಸ, ಮೆಜೆಸ್ಟಿಕ್ಕು, ಸಾರಥಿ, ಒಡೆಯ ಮತ್ತು ಇವೆಲ್ಲ ಫಿಲಮ್ಗಳು ಭಾರಿ ಚೆನ್ನಾಗಿದ್ದಾವೆ. ಇದ್ರ ಮಧ್ಯೆ ಒಂದು ಡೈಲಾಗ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅಧಿಕಾರ ದಾಸೆಯಿಂದ ಇಲ್ಲಿಗೆ ಬಂದಿಲ್ಲ, ಅಧಿಕಾರನೇ ಆಸೆಪಟ್ಟು ನನ್ನ ಇಲ್ಲಿ ಕರ್ಸ್ಕೊಂಡಿದ್ದೆ. ಸರ್ಕಾರಕ್ಕೆ ಮೋಸ ಆದರೂ ರೈತರಿಗೆ ಮೋಸ ಆಗಬಾರ್ದು. ಅಧಿಕಾರ ನಂದೇನೆ, ಆಜ್ಞಾನು ನಂದೇನೆ. ಸೊ ನಮ್ಮದು ಅಂಧ ಮಕ್ಕಳ ಶಾಲೆ, ಇದೇ ಥರ ಯಾವುದೇ ಅಂಧ ಮಕ್ಕಳು ಕಂಡು ಬರಲಿ, ಇದೇ ಶಾಲೆಗೆ ತಂದು ಸೇರಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಆಲ್ ದ ಬೆಸ್ಟ್ ಕ್ರಾಂತಿ. ನಾನು ನಿಜವಾಗ್ಲೂ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬಾನೇ ಪ್ರೀತಿನ ಇಟ್ಕೊಂಡಿದ್ದಾರೆ ದರ್ಶನ್ ಸರ್ ಬಗ್ಗೆ. ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇಲ್ಲಿ ಯಾರಾದರೂ ಮಾತಾಡ್ತೀರಾ, ಯಾರಾದ್ರೂ ವಿಶ್ ಮಾಡ್ತೀರಾ? ಹಂಬಾಸು ಯಾರು, ಹಂಬಾಸು ಯಾರು, ಚಾಲೆಂಜಿಂಗ್ ಸ್ಟಾರ್. ಓಕೆ, ಚಿಕ್ಕ ಮಕ್ಳಿಗೆ ಎಲ್ಲ ಕಟ್ ಮಾಡಿಸಿ. ಚಪ್ಪಾಳೆ ತಿಳಿಸ್ಬಿಡಿ ಸರ್, ಚಿಕ್ಕ ಜನ ಚಪ್ಪಾಳೆ ಒಂದು. ಓಕೆ ಸರ್, ಸ್ವೀಟ್ ನ ಇದನ್ನ ಡಿವೈಡ್ ಮಾಡ್ಬಿಡಿ ಚಿಕ್ಕ ಮಕ್ಕಳಿಗೆಲ್ಲ ಒಂದ್ ಕಡೆ ತಗೊಂಡು. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಏನಂದ್ರೆ ಲೈಫ್ ಅಲ್ಲಿ ಏನೇ ಇದ್ರು ಖುಷಿಯಾಗಿರ್ಬೇಕು. ಇಲ್ಲಿರೋಂತ ಎಲ್ಲರೂ ತುಂಬಾ ಖುಷಿಯಾಗಿದ್ದೀರ. ನಿಮ್ಮಲ್ಲಿ ಇರೋಂತ ಈ ಖುಷಿ ಜೋಶು ಯಾವಾಗ್ಲೂ ಹಿಂಗೇ ಇರ್ಲಿ, ನಿಮ್ಮೆಲ್ಲರೂ ಬಾಳು ಬಂಗಾರ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. 20th ಗ್ರಾಂತಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲ್ ಥ್ಯಾಂಕ್ಸ್ ಆಕ್ಚುಲಿ ನಮ್ಮ ಸಾರ್ಗೆ, ಇಲ್ಲಿರೋಂತ ಎಲ್ಲ ನಮ್ಮ ಪುಟಾಣಿಗಳಿಗೆ. ಸ್ಪೆಷಲ್ ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಅದೆಲ್ಲ ಪ್ರೀತಿಯ ಆಟ ಗ್ರೇಯರ್ಸ್ಗಳು ಮತ್ತು ನಮ್ಮ ಚಿಕ್ಕಮಗಳ ಅಷ್ಟು ಪ್ರೇಕ್ಷಕರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಜೋರ ಚಪ್ಪಲ ಬರಲಿ.